welcome back to my channel. So, in the video, it's going to be very, very special. Haircut madastayidini, hair donate madtayidini. So, nanu Vittal Malya Road alliruvanta blonige bandidini. Iga haircut madso time. Come, let's go. ಸೊ ಇಷ್ಟುದ್ದ ಇದೆ ಕೂದಲು, ಪ್ರಾಬಬ್ಲಿ ಇಷ್ಟ ಆಗತ್ತೆ. ಸೊ ಇಷ್ಟು ಕೂದಲು ಹೋಗುತ್ತೆ, ವಿಲ್ಸಿ ಅವ್ರು ಏನು ಹೇಳ್ತಾರೆ ನೋಡೋಣ. ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಕೂದಲೇ ಅಂದ. ನಾವು ನಮ್ಮ ಕೂದಲನ್ನ ನಮ್ಮ ಪ್ರಾಣ ಥರ ಪ್ರೀತಿ ಮಾಡ್ತೀವಿ, ಯಾಕಂದರೆ ಅದು ನಮ್ಮದೇ ಒಂದು ಭಾಗ. ಈ ಸಲ ನಾನು ಇಷ್ಟುದ್ದ ಬೆಳೆಸ್ತಾ ಇದ್ದೆ ಆ್ಯಂಡ್ ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದು ಏನಂದರೆ, ಯಾಕೆ ಅಷ್ಟುದ್ದ ಬೆಳೆದಿದ್ದ ಕೂದಲನ್ನ ನೀವು ಕಟ್ ಮಾಡಿಸ್ಬಿಟ್ರಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಎಷ್ಟೊಂದು ಜನ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟೊಂದು ಜನ ಈ ಒಂದು ಕೆಲಸನ ಅಪ್ರಿಷಿಯೇಟ್ ಮಾಡಿದ್ದಿದೆ. ಬಟ್ ಆ್ಯಸ್ ಅ ಪರ್ಸನ್ ನಾನು ಮೆಂಟಲಿ ನನಗೆ ಏನೇನಾಯಿತು, ಐ ರಿಯಲಿ ವಾಂಟ್ ಟು ಯುನೋ ಶೇರ್ ದಟ್ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರೊಟ್ಟಿಗೆ. ನಾನು ಈ ಸಲ ಕೂದಲು ಬೆಳೆಸಿದ್ದೇನೆ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಬೇಕು ಅಂತ. ಮನೆಯಿಂದ ಧೈರ್ಯ ಮಾಡ್ಕೊಂಡು ಹೋದೆ ಆ್ಯಂಡ್ 3 ದಿನ ತೊಗೊಳ್ತು ನನಗೆ, ಬಿಕಾಸ್ ಇಷ್ಟು ಶಾರ್ಟ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಹೋಗೇ ಇರಲಿಲ್ಲ. ಹೇಗೆ ಕಾಣತ್ತೆ, ಹೇಗಿರುತ್ತೆ ಅನ್ನೋದಕ್ಕಿಂತ ಇಷ್ಟು ಶಾರ್ಟ್ ಹೋದರೆ ಏನೇನೆಲ್ಲ ಸಮಸ್ಯೆ ಆಗ್ಬೋದು, ಶೂಟ್ಗೆ ಏನಾಗ್ಬೋದು, ಈ ಥರದ್ದೆಲ್ಲ ತಲೆಯಲ್ಲಿ ಓಡ್ತಾ ಇರತ್ತೆ. ಅದೆಲ್ಲವನ್ನು ಬಿಟ್ಟು ಅವರು ಮೊದಲನೇ ಸಲ ಕೂದಲನ್ನ ಕಟ್ ಮಾಡಿದಾಗ ನಿಮ್ಮದೊಂದು ಭಾಗನ ಯಾರೋ ಕಿತ್ಕೊಳ್ತಿದ್ದಾರೆ ಅಂತ ಅನಿಸತ್ತೆ. ಆ್ಯಂಡ್ ನನಗೂ ಅದಾಯಿತು. ಆ್ಯಂಡ್ ಫುಲ್ ಕಂಪ್ಲೀಟಾಗಿ ಕಟ್ ಮಾಡಿದ್ಮೇಲೆ ಓಕೆ ಇದಿಷ್ಟೇ ಅಂತ, ಹೌದು ರಿಯಾಲಿಟಿ ಅಷ್ಟೇ ಅಲ್ಲ, ಕಟ್ ಮಾಡಿದ್ಮೇಲೆ ಮತ್ತೆ ಕೂದಲು ವಾಪಸ್ ಅಂಟಿಸ್ಕೊಳ್ಳೋಕ್ಕಂತೂ ಆಗಲ್ಲ. ಬಟ್ 3-4 ಡೇಸ್ ತೊಗೊಳ್ತು ನನಗೆ ನನ್ನ ಈ ಶಾರ್ಟ್ ಹೇರಿಗೆ ಅಡ್ಜಸ್ಟ್ ಆಗೋಕ್ಕೆ. ಬಟ್ ಪ್ರತಿ ಸಲ ನಾನು ಯೋಚನೆ ಮಾಡೋದು ಒಂದೇ, ನಮಗೆ ಮತ್ತೆ ಕೂದಲನ್ನ ಬೆಳೆಸುವಂಥ ಅವಕಾಶ ಇದೆ. ಎಷ್ಟು ಥರ ಬೇಕಾದರೂ ಬೆಳೆಸ್ಬೋದು, ಯಾವ ಥರ ಬೇಕಾದರೂ ಹೇರ್ ಕಟ್ ಮಾಡಿಸ್ಬೋದು, ಏನು ಬೇಕಾದರೂ ಹೇರ್ ಕಲರಿಂಗ್ ಮಾಡ್ಬೋದು, ಯಾವ ಥರ ಬೇಕಾದರೂ ಹೇರ್ ಸ್ಟೈಲ್ ಮಾಡ್ಬೋದು. ಆದರೆ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್, ಟ್ರೂ ಫೈಟರ್ಸ್, ಇವರಿಗೆ ನಮ್ಮ ಕೂದಲನ್ನ ಕೊಟ್ಟು ಅವ್ರ ಮುಖದಲ್ಲಿ ಒಂದು ಸಣ್ಣ ನಗುನ ತರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ಬೇರೆ ಇಲ್ಲ ಅನ್ನೋದು ನನಗನ್ನಿಸಿದೆ. ಆ್ಯಂಡ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅದು ನನಗೆ ಕೊಟ್ಟಿದೆ. ಇದಕ್ಕೆ ಇನ್ಸ್ಪೈರ್ ಮಾಡಿರುವಂಥ ಸುಮಾರು ಜನ ಹೆಣ್ಮಕ್ಳಿದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ. ನಾನು ಕೇವಲ 13 ಇಂಚ್ ಕೂದಲನ್ನ ಮಾತ್ರ ಕಟ್ ಮಾಡಿ ಡೊನೇಟ್ ಮಾಡಿದೆ, ಆದರೆ ಸುಮಾರು ಜನ ಹೆಣ್ಮಕ್ಳು ಕಂಪ್ಲೀಟ್ ಬಾಲ್ಡ್ ಹೋಗ್ತಾರೆ, ಅಷ್ಟು ಕೂದಲನ್ನು ಡೊನೇಟ್ ಮಾಡ್ತಾರೆ. ಇವ್ರು ಎಲ್ಲರೂ ನನಗೆ ಟ್ರೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಹೇರ್ ಡೊನೇಷನ್ ಪೋಸ್ಟನ್ನು ಹಾಕಿದ್ಮೇಲೆ ಎಷ್ಟೊಂದು ಜನ ಕೇಳಿದ್ರಿ ಇದರ ಪ್ರಾಸೆಸ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ನನ್ನ ಫ್ರೆಂಡ್ ಕೃಷಿ ಮೂಲಕ ಬ್ಯಾಂಗ್ಳೂರ್ ಹೇರ್ ಡೊನೇಷನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಏನಿದೆ ಅದು ನನಗೆ ಸಿಕ್ತು. ಅವರಿಗೆ ನಾನು ಮೆಸೇಜ್ ಮಾಡಿದೆ ಎಷ್ಟು ಇಂಚಸ್ ಇರಬೇಕು, ಯಾವ ಥರ ಬ್ರೇಡ್ ಮಾಡಬೇಕು, ವಾಶ್ ಮಾಡಬೇಕಾ, ಡ್ರೈ ಮಾಡಬೇಕಾ, ನನಗೂ ನಿಮ್ಮ ಥರನೇ ಸುಮಾರು ಕ್ವೆಶ್ಚನ್ಸ್ಗಳಿತ್ತು. ಸೊ ಅವರಿಗೆ ಮೆಸೇಜ್ ಮಾಡಿದಾಗ ಅವ್ರ ಎವ್ರಿ ಸ್ಟೆಪ್ನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವ್ರು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ರು ಅದೇ ಥರ ಹೋಗಿ ಹೇರ್ನ ಕಟ್ ಮಾಡಿಸಿ ತೊಗೊಂಡು ಬಂದು ಬ್ರೇಡ್ ಮಾಡಿ ನೆಕ್ಸ್ಟ್ ಡೇ ನಾನು ಅವರಿಗೆ ಕಳಿಸ್ಕೊಟ್ಟೆ. ನೀವು ಡೊನೇಟ್ ಮಾಡಾದಮೇಲೆ ನಿಮಗೆ ಸರ್ಟಿಫಿಕೇಟ್ ಬೇಕು ಅಂತಂದರೆ ಅದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನೀವು ಏನಾದರೂ ಹೇರ್ನ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ಇನ್ಸ್ಟಾಗ್ರಾಮ್ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಹೇರ್ ಡೊನೇಷನ್ ಸೆಂಟರ್ಸ್ ಸುಮಾರಿದೆ. ಸೊ ನೀವು ಚೆಕ್ ಮಾಡ್ಬೋದು, ನಿಮ್ಮ ಹೇರ್ನ ಕೂಡ ಡೊನೇಟ್ ಮಾಡ್ಬೋದು. ಹೇರ್ ಕಟ್ ಆಯಿತು, ಎರಡು ಹೆಂಗೆ ಕಾಣಿಸ್ತಿದೆ ಅಂತ, ಬಟ್ ನಿಮ್ಮ ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ. ಹಿಂದೆಗಡೆ ಫ್ರೆಂಟಲ್ಲಿ ಇಷ್ಟಿದೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಲವ್. ಸೊ ಈಗ ಜಸ್ಟ್ ನಾನು ಹೇರ್ನೆಲ್ಲ ಪ್ಯಾಕ್ ಮಾಡಿ, ಅಂದರೆ ಈ ಥರ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ನಾನು ಸ್ವಿಗ್ಗಿ ಮಾಡೋಕ್ಕೆ ಬುಕ್ ಮಾಡಿದ್ದೀನಿ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಂತ ಜಯನಗರಲ್ಲಿರೋದು, ಐ ಗಾಟ್ ಇನ್ ಟಚ್ ವಿತ್ ದೆಮ್. ಅದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ಆ್ಯಕ್ಚುಲಿ ಕೃಷಿ. ಸೊ ಈಗ ಸ್ವಿಗ್ಗಿ ಅವ್ರು ಬಂದುಬಿಟ್ಟು ನನ್ನ ಕೂದಲನ್ನ ತೊಗೊಂಡು ಹೋಗ್ತಾರೆ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ.
ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳ್ತಾ ಇದೆ ಈ ಹೇರ್ ಕಟ್ಟಿಗೆ, ಬಿಕಾಸ್ ನನ್ನ ಲೈಫಲ್ಲೇ ನಾನು ಹೇಳಿದ ಹಾಗೆ ಮೊದಲನೇ ಸಲ ಈ ಶಾರ್ಟ್ ಹೋಗಿರೋದು. ಬಟ್ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ಬಂದಾಗ ಖುಷಿಯಾಗತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ರೆಡಿ,